ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇತ್ತೀಚೆಗೆ ಸಕ್ಸಸ್ನ ಖುಷಿಯಲ್ಲಿದ್ದಾರೆ. ಕಾಟೇರ 100 ಕೋಟಿ ಗಳಿಕೆ ಮಾಡಿದ್ದು ಸ್ಯಾಂಡಲ್ವುಡ್ನಲ್ಲಿ ಯಶಸ್ವಿ ಸಿನಿಮಾಗಳ ಸಾಲನ್ನು ಸೇರಿಕೊಂಡಿದೆ. ಇದೇ ಸಂಭ್ರಮದಲ್ಲಿ ವಿದೇಶಕ್ಕೂ ಹೋಗಿದ್ರು. ಆದರೆ ಇತ್ತೀಚೆಗೆ ರಾಜಾಜಿನಗರದ ಪಬ್ ಒಂದರಲ್ಲಿ ಬೆಳಗ್ಗೆ 3 ಗಂಟೆಯವರೆಗೂ ಪಾರ್ಟಿ ಮಾಡಿದ್ದ ಸಂಬಂಧ ಕೇಸ್ ದಾಖಲಾಗಿತ್ತು. ಆ ಕೇಸ್ಗೆ ವಿಚಾರಣೆಯನ್ನು ಎದುರಿಸೋಕೆ ಸದ್ಯ ದರ್ಶನ್ ರಾಜಾಜಿನಗರದ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ಇವತ್ತು ಬಂದಿದ್ದರು. ಕೇವಲ ದರ್ಶನ್ ಮಾತ್ರ ಅಲ್ಲ, ಅವರ ಜೊತೆಗೆ ಇಡೀ ಚಿತ್ರತಂಡವೇ ಬಂದಿತ್ತು. ಇಲ್ಲಿ ರಾಕ್ಲೈನ್ ವೆಂಕಟೇಶ್ ಇದ್ದರು, ಹಾಗೆ ತರುಣ್ ಸುಧೀರ್ ಕೂಡ ಇದ್ದರು. ಹಾಗೆಯೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇಲ್ಲಿ ಸ್ಯಾಂಡಲ್ವುಡ್ನ ದೊಡ್ಡ ದೊಡ್ಡ ನಟರು ಕೂಡ ಸಾಥ್ ಕೊಟ್ಟರು. ಡಾಲಿ ಧನಂಜಯ್, ನೀನಾಸಂ ಸತೀಶ್ ಕೂಡ ಅವರ ಜೊತೆಗಿದ್ದರು. ದರ್ಶನ್ ಅವರ ಆಪ್ತ ಬಳಗ ಕೂಡ ಇತ್ತು. ಇನ್ನು ದರ್ಶನ್ ಬರ್ತಾರೆ ಅನ್ನುವ ವಿಷಯ ಗೊತ್ತಾಗಿ ರಾಜಾಜಿನಗರದ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆ ಎದುರು 100 ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಜಮಾಯಿಸಿದ್ರು. ಹಾಗೇನೆ ದರ್ಶನ್ಗೆ ಜೈಕಾರವನ್ನು ಕೂಡ ಕೂಗಿದರು. Thank you.